हेलो हेलो यार गुरुजी नमस्ते। मौता गुरुजी याके गुरुजी हंग हंग मातड़तीरा? ना निम्न गुरुगळु अंतने करितिनि। ಇಡಲೇ ಇಡ ಇಲ್ಲ ಮಾತಾಡಿ, ನಾನು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ, ಪ್ಲೀಸ್। ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ, ಒಂದೇ ಟ್ರಿಂಗಿಗೆ ರಿಸೀವ್ ಮಾಡಿದ್ರ ಈಗ ನನ್ನ ಪುಣ್ಯ ಅಂತ ಮಗು। ನಿಮ್ಮಿಂದ ನಾನು ತುಂಬಾ ಚೇಂಜ್ ಆಗಿದ್ದೀನಿ, ಇವಾಗಲೇ ಬ್ಲಾಕ್ ಮಾಡ್ಬಿಡ್ತೀನಿ, ಪ್ಲೀಸ್ ಬೇಡ ಬೇಡ। ಸರಿಯಾಗಿ ಮರ್ಯಾದೆ ಕೊಟ್ಟು ಮಾತಾಡು। ಸರಿ, ನಾನು ಮತ್ತೆ ನಿಮ್ಮನ್ನು ಏನಂತ ಕರೀಲಿ? ನಾನು ಅಹೋರಾತ್ರ ಅಂತ ಹೇಳಿ। ಅಹೋರಾತ್ರ ಅವ್ರೆ, ಓಕೆ ಅಹೋರಾತ್ರ। ನಾನು ನಿಮ್ಗೆ ಈಗ ಒಂದು ವಿಡಿಯೋ ನೋಡಿದೆ, ಬೇರೆ ಯಾರೋ ಇದು ದರ್ಶನ್ ಮತ್ತೆ ಸುದೀಪ್ ಅವರು ಅಭಿಮಾನಿಗಳು ಮಾಡಿರೋ ವಿಡಿಯೋ। ಅದರಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ವಾ, ಅದೇ ಹುಡುಗ ಯಾರೋ ಏನೋ ಅಂತ, ಅದಕ್ಕೆ ಅವ್ರೇನು ಅಭಿಮಾನಿಗಳು ಕ್ಷಮೆ ಕೇಳ ಅಂತ ಹೇಳಿದ್ರು, ಸುದೀಪ್ ಕ್ಷಮೆ ಕೇಳಿದ್ರು ಅಂತ। ಇನ್ನೊಬ್ಬ ವಿಡಿಯೋ ಮಾಡ್ಬಿಟ್ಟು ಏನಂತ ಹೇಳಿದಾನೆ, ಅಹೋರಾತ್ರ ಅವರು ಸುದೀಪ್ ಬಗ್ಗೆ ಈ ತರ ಮಾತಾಡಿದರೆ, ಅವ್ರ ಹತ್ರ ಕ್ಷಮೆ ಕೇಳಿಲ್ಲ, ವಿನಯ್ ಗುರುಜಿ ಹತ್ರ ಕ್ಷಮೆ ಕೇಳಿಲ್ಲ ಅಂತ ಮಾತಾಡ್ತಾ ಇದ್ರು। ಬಟ್ ಅಹೋರಾತ್ರ ಅವ್ರ ಬಗ್ಗೆ ಅವ್ರಿಗಿಲ್ಲ, ಅವ್ರಿಗಿನ್ನೂ ಏನು ಗೊತ್ತಿಲ್ಲ ಅನ್ಸುತ್ತೆ ಸರ್। ಇಲ್ಲ, ಅಹೋರಾತ್ರ ಜಿ ಈಗ ಈಗಿನ ಯುವಕರಲ್ಲಿ ಈಗ ಹೀರೋಯಿಸಂ ಜಾಸ್ತಿ ಆಗ್ತಾ ಇದೆ, ಬಟ್ ಈಗ ನೀವು ತಿಳಿಸ್ಕೊಡ್ತಕ್ಕಂಥ ಸಿದ್ಧಾಂತಗಳು, ನೀವು ತಿಳಿಸ್ಕೊಡ್ತಕ್ಕಂಥ ಜ್ಞಾನದ ಬಗ್ಗೆ ಅರಿವಿಲ್ಲ, ಇದಕ್ಕೆ ಈಗ ಯುವ ಜನ ಈ ತರ ರೆಸ್ಪಾನ್ಸ್ ಮಾಡ್ತಾ ಇದಿರಲ್ಲ, ಇದಕ್ಕೆ ಏನ್ ಕಾರಣ ಅಂತ ಗೊತ್ತಾಗ್ತಿಲ್ಲ। ಇಲ್ಲ ಇಲ್ಲ, ಬದಲಾಯಿಸ್ಬೇಕು ಯುವ ಜನಾಂಗ ಇದೆಯಲ್ಲ, ಅದು ಮ್ಯಾಗ್ನೆಟ್ ಇದ್ದ ಹಾಗೆ, ಅದು ಕಬ್ಬಿಣದ ಅದಿರಿದ್ದಂಗೆ, ಅದನ್ನ ಒಂದು ಕಾಯಿಸ್ಕಂತ ಅದ್ರ ಮೇಲೆ ಹಿಂಗ ಹಾರಿಸಿದ್ರೆ ಅದು ಮ್ಯಾಗ್ನೆಟೈಸ್ ಆಗುತ್ತೆ, ಕಾಂತತ್ವ ಹರಿಯುತ್ತೆ, ಅದರಲ್ಲಿ ಕಾಂತತ್ವ ಹರಿಸಿ ನಿಲ್ಲುತ್ತದೆ, ತಲೆ ಕೆಡ್ಸ್ಕೊಬೇಡ ಅಂತ ಸರಿ ಹೋಗುತ್ತೆ. ಏಡಿಗಳು ಏಡಿತನದಿಂದ ನಾವು ಸ್ಕ್ಯಾಟರ್ ಆಗಿರೋ ಯುವ ಜನತೆನ ತಲೆ ಕೆಡಿಸಿ ಮನೆ ಮುಂದೆ ಕಾರುಗಳು ಜೋಡಿಸ್ತಾ ಇದ್ರು. ಇವಾಗ ಒಂದೊಂದೇ ಕಾರು ಕಳ್ಕೊತಾರೆ, ಯಾಕಂದ್ರೆ ಹೆಣ್ಣ ನಿಂದನೆ ಮಾಡಿದ ರಾಜ ಮಹಾರಾಜರೇ ಕೆಳಗ್ ಬಿದ್ರು. ಇವನು ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ದೇವರ ನಾಮ ಹೇಳದಂಗೆ ಸಾರಿ ಹೇಳಬೇಕಾಗತ್ತೆ, ಅಷ್ಟು ಹೆಣ್ಣ ನಿಂದನೆಗಳು ಇವರ ಫಾಲೋ ಮಾಡಿದ್ದಾರೆ. ಈ ಯೋಗ್ಯ ತಂದು ಬೇರೆಯವ್ರನ್ನ ಮಕ್ಕಳನ್ನೆಲ್ಲ ಎದುರಿಸಿ ಬೆದರಿಸಿ ಸಾರಿ ಕೇಳಿಸುವ ಯೋಗ್ಯತೆ ಇರೋನಾದ್ರೆ ಫಸ್ಟ್ ಅವ್ರು ಮಾಡಿದ್ದಕ್ಕೆ ಜಗತ್ತಿಗೆ ಸಾರಿ ಹೇಳಿ, ಮತ್ತೆ ಈ ಹುಡುಗನ ತಂಟೆಗೆ ಹೋಗ್ಲಿ, ಅದು ಅವ್ರಿಗೆ ಸೇರಿದ್ದು. ಯಾರ ಅಭಿಮಾನಿಗಳು ಯಾರ ಅಹೋರಾತ್ರನಿಗೆ ಗೊತ್ತಿಲ್ಲ, ಅಹೋರಾತ್ರನಿಗೆ ಅಭಿಮಾನಿಗಳು ಅನ್ನೋದು ಒಳ್ಳೆ ದಾರಿಲಿದ್ರೆ ಸರಿ, ಅದರಿಂದ ದೇಶಕ್ಕೆ ಹಾನಿಕರವಾದ್ರೆ ಅಹೋರಾತ್ರ ಯಾವತ್ತೂ ಜೀವ ಕೊಡಲು ಸಿದ್ಧನೇ ಆಗುತ್ತಾನೆ. ಅರ್ಥ ಆಯ್ತಾ? ಹೌದೌದು. ಅದನ್ನ ಇವರು ಅದ್ ಮೀರಿ ನಡೆದ್ರೆ ಅವರ ಅಧಃ ಪತನ ಮಾಡ್ಕೋತಾ ಇದಾರೆ. ಅಷ್ಟೇ, ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೇದಾಗತ್ತೆ. ಇಲ್ಲ, ನಿಮ್ದು ನಾನು ತುಂಬಾನೇ ನಾನು ತುಂಬಾ ಬುಕ್ಸ್ ಓದಿದೀನಿ, ಅದರಲ್ಲೂ ನನಗೆ ಮೂರ್ಖನ ಮಾತುಗಳು, ಅದು ನನ್ನ ಮದುವೆಗೆ ಒಬ್ರು ಗಿಫ್ಟ್ ಕೊಟ್ಟಿದ್ರು, ಅದನ್ನ ಅದನ್ನ ಓದ್ಬಿಟ್ಟು ಎಷ್ಟು ಅದು ಡೆಲಿವರಿ ಬಗ್ಗೆ ಹೇಳಿದ್ರಲ್ಲ, ಅದು ನನಗೆ ತುಂಬಾನೇ ಬಹಳ ಇದಾಯ್ತು. ನಮ್ಮ ಮನೆಯವ್ರದ್ದು ಡೆಲಿವರಿ ಸಿಜರಿನ್ ಆಯ್ತು, ಬಟ್ ಅದಕ್ಕಿಂತ ಮುಂಚೆ ಅದನ್ನ ಓದಿರ್ಲಿಲ್ಲ ನಾನು. ಇದು ಇನ್ಸಿಡೆಂಟ್ ಆದ ನಂತರ ಓದ್ದಾಗ ಗೊತ್ತಾಯ್ತು, ನಾರ್ಮಲ್ ಆಗಂತ ಸನ್ನಿವೇಶಗಳು 99.9% ಇರುತ್ತೆ ಅಂತ. ಇರ್ಲಿ ಬಿಡು, ಅದೆಲ್ಲ ಚೆನ್ನಾಗಿ ಇನ್ ಮುಂದೆ ತಪ್ಪಾಗದಂಗ್ ನೋಡ್ಕೊಳ್ಳಿ, ಹಿಂದೆ ಆಗಿರೋದನ್ನ ಮರ್ತ್ ಬಿಡಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಗುರುಜಿ. ಇದನ್ನ ಹಾಕ್ತೀನಿ ನಾನು ಫೇಸ್ಬುಕ್ ಅಲ್ಲಿ. ಓಕೆ ಓಕೆ.